ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಭಾರತ ದೇಶ ಕಂಡ ಒಬ್ಬ ಮಹಾನ್ ನೇತಾರ ರಾಜಕೀಯ ಮುತ್ಸದ್ದಿ ಪ್ರಕಾಂಡ ಪಂಡಿತ ಪಿ ವಿ ನರಸಿಂಹರಾವ್ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಸಿಕ್ಕಿದೆ ನಿಜ ಈ ದೇಶದ ಜನ ತುಂಬಾ ಸಂತೋಷ ಪಡಬೇಕಾದಂತಹ ವಿಷಯ ಆದರೆ ಈ ದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಮತ್ತು ಪಿ ವಿ ನರಸಿಂಹ ಅವರನ್ನ ಹೇಗೆ ನಡ್ಸ್ಕೊಂತು ಅಂತ ಸುಮ್ಮನೆ ಯೋಚನೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಬಹುಶಃ ಈ ಇಬ್ಬರು ಪ್ರಧಾನಿಗಳನ್ನ ನಾವು ನಡೆಸ್ಕೊಂಡಷ್ಟು ಹೀನಾಯವಾಗಿ ಬೇರೆ ಯಾರನ್ನು ನಡೆಸ್ಕೊಂಡಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರ ಹತ್ರ ಒಂದು ಮನೆ ಇರಲಿಲ್ಲ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಗಿದ್ರು ಒಂದು ಬಾರಿ ನೆಹರೂರವರು ಶಾಸ್ತ್ರಿ ಅವರಿಗೆ ಕಾಶ್ಮೀರಕ್ಕೆ ಹೋಗಿ ಬನ್ನಿ ಅಲ್ಲೊಂದು ಸಮಸ್ಯೆ ಆಗಿದೆ ಅದನ್ನು ಸಾಲ್ವ್ ಮಾಡಿ ಬನ್ನಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಕಾಶ್ಮೀರದಲ್ಲಿ ವಿಪರೀತ ಚಳಿ ಆದ್ರೆ ಶಾಸ್ತ್ರಿಜಿಯವರ ಹತ್ರ ಒಂದು ಜಾಕೆಟ್ ಕೂಡ ಇರೋದಿಲ್ಲ ನೆಹರೂರವರು ತಮ್ಮ ಜಾಕೆಟ್ ಅನ್ನ ಶಾಸ್ತ್ರೀಜಿಯವರು ಕೊಟ್ಟು ಕಾಶ್ಮೀರ ಕಳಿಸ್ತಾರೆ ಪ್ರಧಾನಮಂತ್ರಿಯಾಗಿ ಅವರು ತಾಷ್ಕೆಂಟ್ಗೆ ಹೋದಾಗ ಭಾರತ ಸರ್ಕಾರ ಅಲ್ಲಿ ಅವ್ರಿಗೂ ಒಂದು ಒಳ್ಳೆ ಹೋಟೆಲ್ ನಲ್ಲಿ ಉಳಿಸಿರ್ಲಿಲ್ಲ ಡಾಚಾದಲ್ಲಿ ಉಳಿಸಿದ್ರು ಪ್ರಧಾನಿಗಳಿಗೆ ಒಂದು ಹಾಟ್ ಲೈನ್ ಟೆಲಿಫೋನ್ ಕನೆಕ್ಷನ್ ಕೂಡ ಕೊಟ್ಟಿರ್ಲಿಲ್ಲ ತಮ್ಮ ಕಡೆಗಳಿಗೆಯಲ್ಲಿ ತಮ್ಗೆ ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಆಗಲಿಲ್ಲ ನಿಗೂಢವಾಗಿ ಪ್ರಾಣ ಬಿಟ್ಟುಬಿಟ್ರು ಶಾಸ್ತ್ರೀಜಿಯವರು ಅವ್ರು ಯಾಕೆ ಸತ್ರು ಹೇಗ್ ಸತ್ರು ಅದು ಸಹಜವಾದ ಸಾವ ಅಸಹಜವಾದ ಸಾವ ಯಾರಿಗೂ ಗೊತ್ತಾಗ್ಲಿಲ್ಲ ಹೋಗ್ಲಿ ಅವ್ರು ಸತ್ತಾಗ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಮಾಡ್ಲಿಲ್ಲ ಸುಮ್ಮನೆ ಹೆಣವಾಗಿ ಅವ್ರನ್ನ ಭಾರತಕ್ಕೆ ತಂದ್ವಿ ಶಾಸ್ತ್ರೀಜಿಯವರ ಮೃತದೇಹವನ್ನ ದೆಹಲಿಯ ವಿಮಾನ ನಿಲ್ದಾಣಕ್ಕೆ ತಂದಾಗ ಅವರ ಇಡೀ ದೇಹ ನೀಲಿ ಬಣ್ಣಕ್ಕೆ ತಿರುಗಿತ್ತು ಶಾಸ್ತ್ರಿಜಿಯವರ ತಾಯಿ ಅವ್ರ ಹೆಂಡತಿ ಅವ್ರಿಗೆ ವಿಷಪ್ರಾಶನ ಆಗಿದೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಕೇಳಿದ್ರು ನಾವು ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಲ್ಲ ಒಬ್ಬ ಪ್ರಧಾನಮಂತ್ರಿಯ ದೌರ್ಭಾಗ್ಯ ಹೇಗಿತ್ತು ಅಂತ ನೋಡಿ ನಾವೆಲ್ಲ ಅದೆಷ್ಟು ಕೃತಜ್ಞರು ಅಂತ ಯೋಚನೆ ಮಾಡಿ ಶಾಸ್ತ್ರೀಜಿಯವರ ಇಡೀ ಬದುಕು ಮತ್ತು ಸಾವಿನ ಕುರಿತಾದ ಎಲ್ಲ ವಿವರಗಳನ್ನು ನಾನು ನನ್ನ ಡೈರಿ ಡೈರಿಯನ್ನು ಕೃತಿಯಲ್ಲಿ ದಾಖಲು ಮಾಡಿದ್ದೀನಿ ಏನು ಪಿ ವಿ ನರಸಿಂಹರಾವ್ ಅವರ ವಿಚಾರಕ್ಕೆ ಬರೋಣ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹಠಾತ್ನೇ ಮರಣ ಹೊಂದಿದಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಆಗ ಅವ್ರಿಗೆ ಯಾವ ಅನುಭವನೂ ಇರೋದಿಲ್ಲ ಅವರ ನಲ್ಲಿ ಸೀನಿಯರ್ ಮಿನಿಸ್ಟರ್ ಅಂತಂದ್ರೆ ಅದು ಪಿ ವಿ ನರಸಿಂಹರಾವ್ ಅವರು ಅವರಿಬ್ಬರಿಗೂ ಒಂದು ಜನರೇಷನ್ ಅಷ್ಟು ಗ್ಯಾಪ್ ಇರುತ್ತೆ ರಾಜೀವ್ ಗಾಂಧಿ ಅವ್ರಿಗೆ ಆಗ ಒಂದು ನಲವತ್ತು ವರ್ಷ ಪಿ ವಿ ಎನ್ ಅವ್ರಿಗೆ ಅರವತ್ತು ವರ್ಷ ರಾಜೀವ್ ಗಾಂಧಿ ತುಂಬಾ ಟೆಕ್ ಸೇವಿ ಕಂಪ್ಯೂಟರ್ ಭೂಮ್ ಆಗ್ತಾ ಇತ್ತು ಆಗ ರಾಜೀವ್ ಗಾಂಧಿ ಅವರು ಹೇಗಾದ್ರೂ ಮಾಡಿ ಕಂಪ್ಯೂಟರ್ ಅನ್ನ ಭಾರತಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಒಂದು ಕಂಪ್ಯೂಟರ್ ಇರುತ್ತೆ ಒಂದ್ಸಲಿ ರಾಜೀವ್ ಗಾಂಧಿ ಅವರು ಹಾಗೆ ಯಾರತ್ರ ಮಾತಾಡ್ತಾ ಇರ್ತಾರೆ ನಾನು ಹೇಗಾದ್ರೂ ಮಾಡಿ ಕಂಪ್ಯೂಟರ್ ನ ಭಾರತಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆದ್ರೆ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಷ್ಟು ಆಸಕ್ತಿನೇ ತೋರಿಸ್ತಾ ಇಲ್ಲ ಅವ್ರಿಗೆ ಕಂಪ್ಯೂಟರ್ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅನ್ಸುತ್ತೆ ಅಂತ ಹೇಳಿ ಮತ್ತೊಬ್ಬರ ಹೇಳ್ತಾ ಇರ್ತಾರೆ ಈ ಮಾತುಗಳನ್ನ ನರಸಿಂಹ ರಾವ್ ಕೇಳಿಸ್ಕೊಂಡ್ಬಿಡ್ತಾರೆ ಮಾರನೇ ದಿನನೇ ಅವರು ಮಗನಿಗೆ ಹೇಳಿ ಒಂದು ಕಂಪ್ಯೂಟರ್ನ ತರಿಸ್ಕೊಳ್ತಾರೆ ಒಬ್ಬ ಟ್ಯೂಟರ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಕಂಪ್ಯೂಟರ್ ಬಗೆಗಿನ ಹತ್ತಾರು ಪುಸ್ತಕಗಳನ್ನ ತರಿಸ್ಕೊಂಡು ಓದಿ ಅಭ್ಯಾಸ ಮಾಡಿ ಕೇವಲ ಮೂರೇ ತಿಂಗಳಲ್ಲಿ ಕಂಪ್ಯೂಟರ್ ನಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ ಅವಾಗ ಇಡೀ ದೇಶದಲ್ಲಿ ಒಂದು ಹತ್ತು ಕಂಪ್ಯೂಟರ್ಗಳಿತ್ತೇನೋ ಅದರಲ್ಲಿ ಒಂದು ಪಿ ವಿ ಅನ್ ಅವರ ಹತ್ರ ಇತ್ತು ಮತ್ತೊಂದು ರಾಜೀವ್ ಗಾಂಧಿ ಅವ್ರ ಪಿ ವಿ ನರಸಿಂಹರಾವ್ ಅವರು ಹದಿನೇಳು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತಾಡ್ತಾ ಇದ್ರು ರಾಜೀವ್ ಗಾಂಧಿಗೆ ಪಿ ವಿಯನ್ನು ಎಷ್ಟು ಬುದ್ಧಿವಂತರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದಾಗಲೇ ಪಿ ವಿ ನರಸಿಂಹ ಅವರು ಎಚ್ ಆರ್ ಡಿ ಮಿನಿಸ್ಟರ್ ಆಗಿರ್ತಾರೆ ವಿದೇಶಾಂಗ ಮಂತ್ರಿ ಆಗಿರ್ತಾರೆ ಹೋಮ್ ಮಿನಿಸ್ಟರ್ ಆಗಿರ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಆಗಿರ್ತಾರೆ ಹಾಗಾಗಿ ಅಷ್ಟು ಬುದ್ಧಿವಂತರಾಗಿದ್ದ ನರಸಿಂಹ ಅವರನ್ನ ಮ್ಯಾನೇಜ್ ಮಾಡೋದು ರಾಜೀವ್ ಗಾಂಧಿಗೆ ತುಂಬಾ ಕಷ್ಟ ಅನಿಸಿತ್ತು ಅದೇ ಕಾರಣಕ್ಕೆ ಒಂದು ಎಲೆಕ್ಷನ್ ನಲ್ಲಿ ನರಸಿಂಹ ಅವ್ರಿಗೆ ಟಿಕೆಟ್ ಅನ್ನೇ ಕೊಡ್ಲಿಲ್ಲ ನಿಮಗೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಹಾಗಾಗಿ ನಾವು ನಿಮಗೆ ಟಿಕೆಟ್ ಕೊಡೋದು ಆಗೋದಿಲ್ಲ ಅಂದ್ಬಿಡ್ತಾರೆ ರಾಜೀವ್ ಗಾಂಧಿ ಆ ಸಮಯದಲ್ಲಿ ಪಿ ವಿ ಎನ್ ತುಂಬಾ ಬೇಸರ ಮಾಡ್ಕೊಂಡಿರ್ತಾರೆ ಅವರು ಪಾರ್ಲಿಮೆಂಟರಿ ಬೋರ್ಡ್ ನಲ್ಲಿ ಇರ್ತಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಇರ್ತಾರೆ ಮೆಂಬರ್ ಆಗಿರ್ತಾರೆ ಅವರಲ್ಲಿ ಎಲೆಕ್ಷನ್ ನಲ್ಲಿ ಇರ್ತಾರೆ ಆದ್ರೆ ಇವ್ರಿಗೆ ಟಿಕೆಟ್ ಅನ್ನ ನಿರಾಕರಿಸಲಾಗಿರುತ್ತೆ ಅವರ ಮನಸ್ಥಿತಿ ಹೇಗಿದ್ದಿರ್ಬೇಡ ನಾನು ಸ್ವಾತಂತ್ರ್ಯ ಬಂದ ನಂತರ ನಡೆದ ಎಲ್ಲ ಎಲೆಕ್ಷನ್ ಅಲ್ಲೂ ಕಂಟೆಸ್ಟ್ ಮಾಡಿದ್ದೀನಿ ನಾನು ಮಿಸ್ ಮಾಡ್ಕೋತಾ ಇರೋ ಮೊದಲನೇ ಎಲೆಕ್ಷನ್ ಇದು ಅಂತ ಹೇಳಿ ನರಸಿಂಹರಾವ್ರು ತಮ್ಮ ಆಪ್ತರ ಹತ್ರ ಹೇಳ್ಕೊಂಡು ಬೇಸರ ಮಾಡ್ಕೊಂಡ್ರು ಆ ನಂತರ ಅವ್ರಿಗೆ ರಾಜ್ಯಸಭಾ ಸೀಟನ್ನು ಕೊಡೋದಿಲ್ಲ ಹಾಗಾಗಿ ಅವರು ಹೈದರಾಬಾದ್ಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಲಕ್ಷಾಂತರ ಪುಸ್ತಕಗಳಿದ್ದ ತಮ್ಮ ಇಡೀ ಲೈಬ್ರರಿಯನ್ನ ದೆಹಲಿಯಿಂದ ಹೈದರಾಬಾದ್ಗೆ ಶಿಫ್ಟ್ ಮಾಡ್ತಾರೆ ಆದರೆ ಅದೇ ಸಮಯಕ್ಕೆ ರಾಜೀವ್ ಗಾಂಧಿ ಅವರ ಡೆತ್ ಆಗುತ್ತೆ ತಕ್ಷಣ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಬೇಕು ಅಂತ ಹೇಳುತ್ತೆ ಆದರೆ ಸೋನಿಯಾ ಗಾಂಧಿ ಅದನ್ನು ನಿರಾಕರಿಸಿಬಿಡ್ತಾರೆ ಆಗ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿದ್ದಂಥ ಸೀನಿಯರ್ ಮೋಸ್ಟ್ ಲೀಡರ್ ಅಂತಂದ್ರೆ ಅದು ಪಿ ವಿ ನರಸಿಂಹ ರಾವ್ ಅವರು ಸೊ ಹಿ ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ದೆನ್ ಹಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಯಾಗಿ ನರಸಿಂಹರಾವ್ ಅವರು ಈ ದೇಶಕ್ಕೆ ಬಹುದೊಡ್ಡ ಯೋಗದಾನವನ್ನು ಮಾಡ್ತಾರೆ ಅಷ್ಟಾದರೂ ಅವರು ಸತ್ತಾಗ ಅವ್ರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳಲಾಗುತ್ತೆ ನೀವು ಆ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಹಾಕಿಬಿಡ್ತೀರಿ ಎರಡ್ ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಪಿ ವಿ ನರಸಿಂಹರಾವ್ ಅವರು ಪ್ರಾಣ ಬಿಡ್ತಾರೆ ಸುದ್ದಿ ಎಲ್ಲ ಕಡೆ ಹರಡೋದಕ್ಕೆ ಶುರುವಾಗುತ್ತೆ ಆಗ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಮತ್ತು ಅವರ ಮೀಡಿಯಾ ಅಡ್ವೈಸರ್ ಸಂಜಯ್ ಬಾರು ಇಬ್ರು ಪಿ ವಿ ಅವರ ಮೃತದೇಹವನ್ನು ನೋಡೋದಕ್ಕೆ ಅವ್ರ ಮನೆಗೆ ಬರ್ತಾರೆ ಸಂಜಯ್ ಬಾರು ಅವ್ರು ಇನ್ನೂ ಒಳಗಡೆ ಎಂಟರ್ ಆಗಿರಲ್ಲ ಅಷ್ಟ್ರಲ್ಲ ಯಾರೋ ಅವರ ಶರ್ಟ್ ಹಿಡಿದು ಎಳಿತಾರೆ ತಿರುಗ್ ನೋಡಿದ್ರೆ ಅಹಮದ್ ಪಟೇಲ್ ಅವ್ರು ಹೇಳ್ತಾರೆ ಬಾರು ಸಾಬ್ ಈಗೊಂದು ಸಮಸ್ಯೆ ಆಗ್ಬಿಟ್ಟಿದೆ ನೀವು ನಮಗ್ ಸಹಾಯ ಮಾಡಬೇಕು ಈಗ ಪಿ ವಿ ಅವರ ಕ್ರಿಮೇಷನ್ ಮಾಡ್ಬೇಕು ಪಾರ್ಟಿ ಅವ್ರ ಕ್ರಿಮೇಶನ್ ನ ಹೈದರಾಬಾದ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ನಿಮ್ಗೆ ಅವ್ರ ಕುಟುಂಬದ ಸದಸ್ಯರೆಲ್ಲ ಚೆನ್ನಾಗಿ ಗೊತ್ತಿದೆ ನೀವೇ ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳ್ತಾರೆ ಅಹಮದ್ ಪಟೇಲ್ ವಾಸ್ತವದಲ್ಲಿ ನರಸಿಂಹರಾವ್ ಅವರ ಕುಟುಂಬಕ್ಕೆ ಅವರ ಅಂತಿಮ ಸಂಸ್ಕಾರ ದೆಹಲಿಯಲ್ಲೇ ಆಗ್ಬೇಕು ಅಂತೇಳಿಸುತ್ತೆ ಕಾರಣ ದೆಹಲಿ ಅವರ ಕರ್ಮಭೂಮಿ ನರಸಿಂಹರಾಯರು ಮೂವತ್ತೈದು ವರ್ಷಗಳ ಕಾಲ ದೆಹಲಿನಲ್ಲಿ ಕಳೆದಿರ್ತಾರೆ ಆದ್ರೆ ಅಹಮದ್ ಪಟೇಲ್ ಅಂಡ್ ಟೀಮ್ ಏನ್ ಮಾಡುತ್ತೆ ಪಿ ವಿ ನರಸಿಂಹರಾವ್ ಕುಟುಂಬದ ಒಪಿನಿಯನ್ ಕೂಡ ತೆಗೆದುಕೊಳ್ಳದೆ ಈ ನಿರ್ಧಾರ ಮಾಡಿಬಿಟ್ಟಿರುತ್ತೆ ಸುಮಾರು ಐದು ಗಂಟೆ ಹೊತ್ತಿಗೆ ಅವತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ರಾಜಶೇಖರ್ ರೆಡ್ಡಿ ಬರ್ತಾರೆ ವೈಎಸ್ ರಾಶೇಖರ್ ರೆಡ್ಡಿ ಅವರು ಅವರು ಕ್ರಿಮೇಶನ್ ಅನ್ನ ಹೈದರಾಬಾದ್ಲಿ ಮಾಡೋಣ ಅಂತ ಅವರು ಕುಟುಂಬದವರಿಗೆ ಹೇಳಿಬಿಟ್ಟು ಹಾಗೆ ಹೊರಟು ಬಿಡ್ತಾರೆ ಯಾವ ಮಾತುಕತೆನೂ ಇಲ್ಲ ಚರ್ಚೆನೂ ಇಲ್ಲ ವಾಸ್ತವದಲ್ಲಿ ಆಗಿನ ಕೇಂದ್ರ ಗೃಹ ಮಂತ್ರಿ ಶಿವರಾಜ್ ಪಾಟೀಲ್ ಅವರು ಮತ್ತು ವೈಎಸ್ ರಾಜಶೇಖರ್ ರೆಡ್ಡಿ ಅವರು ಇವರಿಬ್ರು ನರಸಿಂಹ ಕುಟುಂಬದ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಡ್ತಾರೆ ಕುಟುಂಬದ ಸದಸ್ಯರು ಅನಿವಾರ್ಯವಾಗಿ ಉಪ್ಕೊಳ್ಬೇಕಾಗತ್ತೆ ಮಾರನೆಯ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೃತದೇಹವನ್ನ ಕೊಂಡೊಯ್ಯೋದಕ್ಕೆ ಒಂದು ಗನ್ ಕ್ಯಾರೇಜ್ ಅನ್ನು ತರಲಾಗಿದೆ ಅದರಲ್ಲಿ ಮೃತದೇಹವನ್ನ ಇಡ್ತಾರೆ ಅಂತಿಮ ಯಾತ್ರೆ ಶುರುವಾಗುತ್ತೆ ಕುಟುಂಬ ವರ್ಗದವರಿಗೆ ಮೃತದೇಹವನ್ನ ಎ ಐ ಸಿ ಸಿ ಹೆಡ್ ಕ್ವಾರ್ಟರ್ಸ್ಗೆ ತೆಗೆದುಕೊಂಡು ಹೋಗ್ಲಾಗತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಲಾಗತ್ತೆ ಅಂತ ಹೇಳಿರ್ತಾರೆ ಅದರಂತೆ ಅಂತಿಮ ಯಾತ್ರೆ ಏನೋ ಎ ಐ ಸಿ ಸಿ ಹೆಡ್ ಕ್ವಾರ್ಟರ್ ಹತ್ರ ಬರುತ್ತೆ ಆದ್ರೆ ಆ ಸಮಯದಲ್ಲಿ ಅಲ್ಲಿದ್ದ ಕೆಲವು ಮಂದಿ ಈ ಗನ್ ಕ್ಯಾರೇಜ್ ತುಂಬಾ ದೊಡ್ಡದಿದೆ ಒಳಕ್ ಹೋಗಲ್ಲ ಅದು ಸಮಯ ಆಗ್ತಾ ಇದೆ ಮೃತದೇಹವನ್ನ ಇಲ್ಲಿ ಇಡೋದು ಬೇಡ ಮುಂದೆ ಹೋಗೋಣ ಅಂದ್ಬಿಡ್ತಾರೆ ಎ ಹೆಡ್ ಕ್ವಾರ್ಟರ್ ಒಳಕ್ಕೆ ಆ ಇಡೀ ಗನ್ ಕ್ಯಾರೇಜ್ ತೆಗೆದುಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ ಮೃತದೇಹವನ್ನಷ್ಟೇ ಒಳಗಡೆ ಕೊಂಡೊಯ್ಯಬಹುದಾಗಿತ್ತು ಆದ್ರೆ ಆ ಸಮಯದಲ್ಲಿ ಯಾರು ಆ ಕೆಲಸಕ್ಕೆ ಮುಂದಾಗ್ಲಿಲ್ಲ ಕಾರಣ ನರಸಿಂಹರಾವ್ ಅಲ್ಲಿದ್ದ ಯಾರಿಗೂ ಬಿಟ್ಟಿರ್ತಾರೆ ಒಟ್ಟಾರೆ ಈ ದೇಶಕ್ಕಾಗಿ ಒಂದು ಪಕ್ಷಕ್ಕಾಗಿ ಇಷ್ಟು ದೊಡ್ಡ ಯೋಗದಾನ ಮಾಡಿದ್ದ ಮಹಾನ್ ನೇತಾರನ ಮೃತದೇಹವನ್ನ ಎ ಐ ಸಿ ಸಿ ಕಚೇರಿಯ ಒಳಕ್ಕೂ ತರದೆ ಮುಂದಕ್ಕೆ ಕಳಿಸಲಾಗುತ್ತೆ ಎಂಥ ದುರಂತ ನೋಡಿ ಈ ಘಟನೆಯಿಂದ ನರಸಿಂಹರಾಯರ ಕುಟುಂಬ ಆಘಾತಕ್ಕೊಳಗಾಗ್ಬಿಡುತ್ತೆ ಇಡೀ ಕುಟುಂಬಕ್ಕೆ ಅವತ್ತು ತುಂಬಾ ಅವಮಾನ ಆಗ್ಬಿಟ್ಟಿರುತ್ತೆ ಏರ್ಪೋರ್ಟ್ ನಲ್ಲಿ ಮೃತದೇಹವನ್ನ ಒಂದು ಟ್ರಕ್ನಲ್ಲಿ ಅದು ಯಾರಿಗೂ ಸರಿಯಾಗಿ ಕಾಣ್ತಾನೆ ಇರಲ್ಲ ಆದರೆ ಮೃತದೇಹ ಹೈದರಾಬಾದ್ ಬಂದಾಗ ಆರು ಏಳು ಲಕ್ಷ ಜನ ನರಸಿಂಹರಾಯರ ಅಂತಿಮ ದರ್ಶನವನ್ನು ಪಡಿತಾರೆ ಹೈದರಾಬಾದ್ ನಲ್ಲಿ ಅಂತಿಮ ವಿಧಿವಿಧಾನಗಳು ಮುಗಿದ ನಂತರ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಕುಟುಂಬಸ್ಥರು ಮನೆಗೆ ಬಂದು ಬಿಡ್ತಾರೆ ಅವತ್ತಿನ ದಿವಸ ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ನರಸಿಂಹರಾವ್ ಅವರ ಮಗ ಪಿ ವಿ ರಾವ್ ಅವರು ಇನ್ನೇನು ಮಲಗೋದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವರ ತಂಗಿ ಅಂದರೆ ಪಿ ವಿ ನರಸಿಂಹರಾವ್ ಅವರ ಮಗಳಿಂದ ಒಂದು ಫೋನ್ ಬರುತ್ತೆ ಆ ಕಡೆಯಿಂದ ಆಕೆ ಜೋರಾಗಿ ಹೇಳ್ತಾ ಇರ್ತಾಳೆ ಅಣ್ಣ ನೀನು ಟಿ ವಿ ನೋಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಇಲ್ಲಮ್ಮ ಏನಾಯ್ತು ಏನು ವಿಷಯ ಅಂತ ಕೇಳ್ತಾರೆ ಪ್ರಭಾಕರ್ರಾವ್ ಇಲ್ಲ ಅಣ್ಣ ನೀನು ಟಿ ವಿ ಆನ್ ಮಾಡು ಒಂದು ತುಂಬ ಡಿಸ್ಟರ್ಬಿಂಗ್ ವಿಜುವಲ್ಸ್ ಫ್ಲ್ಯಾಶ್ ಆಗ್ತಾ ಇದೆ ಅಂತ ಹೇಳ್ತಾರೆ ಪ್ರಭಾಕರ್ ರಾವ್ ಅವರು ಟಿ ವಿ ಆನ್ ಮಾಡ್ತಾ ಇದ್ದಾಗೆ ಅವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯೋದಕ್ಕೆ ಶುರುವಾಗ್ಬಿಡುತ್ತೆ ವಾಸ್ತವದಲ್ಲಿ ಆ ವಿಜುವಲ್ಸ್ ನಲ್ಲಿ ಪಿ ವಿ ನರಸಿಂಹರಾವ್ ಅವರ ಅರ್ಧ ಬೆಂದಿದ್ದ ಮೃತದೇಹವನ್ನು ತೋರಿಸಲಾಗ್ತಾ ಇರುತ್ತೆ ಆ ಅರ್ಧ ಬೆಂದಿದ್ದ ದೇಹದ ಸುತ್ತ ಒಂದಷ್ಟು ನಾಯಿಗಳು ಓಡಾಡ್ತಾ ಇರ್ತವೆ ನನ್ನ ಹತ್ರ ಆ ಇಮೇಜ್ ಇದೆ ಆದರೆ ಅದನ್ನು ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ ಅದು ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ ವಯೋಲೇಷನ್ ಆಗುತ್ತೆ ಅಂತ ನಾನು ಎಲ್ಲಿ ಹಾಕಿಲ್ಲ ಅದನ್ನು ನೋಡ್ತಾ ಇದ್ದ ಹಾಗೆ ಇಡೀ ಕುಟುಂಬ ನೋವು ಬೇಸರ ಅವಮಾನದಿಂದ ಕುಗ್ಗು ಹೋಗುತ್ತೆ ಆ ಸಂಜೆ ಏನಾಯಿತು ಅದಕ್ಕೆ ಯಾರು ಜವಾಬ್ದಾರು ಅದು ಯಾರು ಅದನ್ನು ಯಾಕೆ ನೋಡಲಿಲ್ಲ ಈ ಯಾವ ಪ್ರಶ್ನೆಗಳಿಗೂ ಕುಟುಂಬ ಸದಸ್ಯರಲ್ಲಿ ಯಾವ ಉತ್ತರನೂ ಇರಲಿಲ್ಲ ಇದ್ಯಾ ಯಾವುದು ನಾನು ಹೇಳ್ತಾ ಇರೋದು ಉತ್ಪ್ರೇಕ್ಷೆ ಅಲ್ಲ ಇದು ಸ್ವತಃ ನರಸಿಂಹರಾಯರ ಮಗ ಪಿ ವಿ ಪ್ರಭಾಕರ್ ರಾವ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದಂತ ಮಾತುಗಳು ನೋಡಿ ಒಂದು ದೇಶ ತನ್ನ ಪ್ರಧಾನಿಯಾಗಿದ್ದವರನ್ನ ಕಳಿಸಿಕೊಟ್ಟಂತ ರೀತಿ ಇದು ಎಂಥ ನಾಚಿಕೆಗೇಡು ಅಲ್ವಾ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದಕ್ಕಿಂತ ಘೋರವಾದ ಮತ್ತೊಂದು ಘಟನೆ ಬೇರೆ ಯಾವುದಾದ್ರೂ ಇದೆಯಾ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ಅನೇಕ ಬಾರಿ ಪಿ ವಿ ನರಸಿಂಹರಾವ್ ಅವರ ಕುಟುಂಬ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತು ಹತ್ತು ವರ್ಷಗಳಲ್ಲಿ ಅವರಿಗೆ ಪ್ರಧಾನಮಂತ್ರಿಗಳ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೂಡ ಸಿಗಲಿಲ್ಲ ಈ ಹತ್ತು ವರ್ಷಗಳಲ್ಲಿ ದೆಹಲಿಯಲ್ಲಿ ರಸ್ತೆಗಳಿಗೆ ರಾಜೇಶ್ ಪೈಲಟ್ ಅವರ ಹೆಸರಿಡಲಾಯಿತು ಮಾಧವರಾವ್ ಸಿಂಧ್ಯಾ ಹೆಸರಿಡಲಾಯಿತು ಅರ್ಜುನ್ ಸಿಂಗ್ ಅವರ ಹೆಸರಿಡಲಾಯಿತು ಇನ್ನೂ ಅನೇಕರ ಹೆಸರನ್ನ ಇಡಲಾಗಿತ್ತು ಆದ್ರೆ ಪಿ ವಿ ಅವರ ಹೆಸರಿನಲ್ಲಿ ಒಂದೇ ಒಂದು ರಸ್ತೆ ಕೂಡ ನಿರ್ಮಾಣ ಮಾಡಲಿಲ್ಲ ಒಂದೇ ಒಂದು ರಸ್ತೆಗೆ ಅವರ ಹೆಸರನ್ನ ಇಡ್ಲಿಲ್ಲ ನರಸಿಂಹರಾವ್ ಅವರ ಹೆಸರನ್ನ ಒಂದು ರಸ್ತೆ ಇಡಿ ಅಂತ ಹೇಳಿ ಕುಟುಂಬದ ಸದಸ್ಯರು ಅನೇಕ ಬಾರಿ ಪತ್ರಗಳನ್ನ ಬರೆದ್ರು ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಅಷ್ಟೇ ಯಾಕೆ ಇವತ್ತಿನ ತನಕ ಪಾರ್ಲಿಮೆಂಟ್ ಭವನದಲ್ಲಿ ನರಸಿಂಹರಾಯರ ಒಂದು ಪೋರ್ಟ್ರೇಟ್ ಕೂಡ ಅನಾವರಣ ಮಾಡಿಲ್ಲ ನರಸಿಂಹ ಅವರು ಅಗಲಿದ ಹತ್ತು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರ ದೆಹಲಿಯಲ್ಲಿ ಪಿ ವಿ ನರಸಿಂಹ ಅವರಿಗೆ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡ್ತು ಅಲ್ಲಿವರೆಗೆ ಸಮಾಧಿ ಕೂಡ ಅವ್ರಿಗೆ ಇರಲಿಲ್ಲ ವೆಂಕಯ್ಯ ನಾಯ್ಡು ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಐಕ್ಯತಾ ಸ್ಥಳ ಅಂತ ಮಾಡಿ ಅಲ್ಲಿ ನರಸಿಂಹರಾವ್ ಅವರಿಗೆ ಒಂದು ಸಮಾಧಿಯನ್ನ ಮಾಡಿ ಅವ್ರಿಗೆ ಗೌರವವನ್ನು ಸಲ್ಲಿಸ್ತು ಅಂತಹ ಮಹಾನ್ ನೇತಾರನಿಗೆ ಈಗ ಮತ್ತೊಂದು ಗೌರವದ ಗರಿ ಸಿಕ್ಕಿತು ಮೋದಿ ಸರ್ಕಾರ ಇದೀಗ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ ನರಸಿಂಹರಾವ್ ಅವರು ಸತ್ತು ಇಷ್ಟು ವರ್ಷಗಳ ಮೇಲಾದರೂ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಕ್ತಲ್ಲ ಅನ್ನೋದೇ ಈ ಕ್ಷಣದ ಸಮಾಧಾನ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಜನ ಧನ್ಯವಾದಗಳನ್ನ ಹೇಳಲೇಬೇಕು ಎಷ್ಟ್ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ